ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸ್ತುತಿ ಬ
ಇತನ ಸುತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ವಚನಮೃತ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಪ್ರಿಯ ಸಹೋದರ ಸಹೋದರರೇ, ಮತ್ತಾಯ ಅಧ್ಯಾಯ 10 ವಾಕ್ಯಗಳು 34 39 ತನಕ ನಮ್ಮಲ್ಲಿ ಮಾತನಾಡುತ್ತಾ ಯೇಸು ಕ್ರಿಸ್ತರು ಏನು ಹೇಳುತ್ತಾರೆ ಎಂಬುದನ್ನು ಆಲಿಸೋಣ. ನಾನು ಲೋಕಕ್ಕೆ ಸಮಾಧಾನವನ್ನು ತರಲು ಬಂದೆನೆಂದು ಭಾವಿಸಬೇಡಿ. ಸಮಾಧಾನವನ್ನಲ್ಲ, ಭೇದಿಸುವ ಖಡ್ಗವನ್ನು ತರಲು ಬಂದೆನು. ತಂದೆಗೆ ವಿರುದ್ಧ ಮಗನಿಗೂ, ತಾಯಿಗೂ ವಿರುದ್ಧ ಮಗಳಿಗೂ, ಅತ್ತೆಗೆ ವಿರುದ್ಧ ಸೊಸೆಗೂ ಭೇದ ಹುಟ್ಟಿಸಲು ಬಂದೆನು. ಒಡ ಹುಟ್ಟಿದವನೇ ಒಬ್ಬನ ಕಡು ವೈರಿಗಳಾಗುವುದು. ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ತಂದೆಯನ್ನು ಅಥವಾ ತಾಯಿಯನ್ನು ಪ್ರೀತಿಸುವನು ನನ್ನನ್ನಾಗಲು ಯೋಗ್ಯನು. ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ಮಗನನ್ನು ಅಥವಾ ಮಗಳನ್ನು ಪ್ರೀತಿಸುವನು ನನ್ನವನಾಗಲು ಯೋಗ್ಯನಲ್ಲ. ತನ್ನ ಶಿಲುಬೆಯನ್ನು ಹೊತ್ತು ತನ್ನ ಹಿಂಬಾಲಿಸಿದವನು ನನ್ನವನಾಗಲು ಯೋಗ್ಯನಲ್ಲ. ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವನು ಅದನ್ನು ಕಳೆದುಕೊಳ್ಳುತ್ತಾನೆ. ನನಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವನು ಅದನ್ನು ಕಾಪಾಡಿಕೊಳ್ಳುತ್ತಾನೆ. ಸಹೋದರ ಸಹೋದರರೇ, ಎಲ್ ಸಲ್ವಾದೋರ್ ಎಂಬ ಒಂದು ದೇಶ, ಕೆಲವು ವರ್ಷಗಳ ಹಿಂದೆ ಆ ದೇಶದಲ್ಲಿ ಮಿಲಿಟ್ರಿ ಆಡಳಿತ ಇತ್ತು. ಸಂಪೂರ್ಣ ಕ್ರೈಸ್ತ ದೇಶರಾದ ಈ ದೇಶದಲ್ಲಿ ಮಿಲಿಟ್ರಿ ಆಡಳಿತಕ್ಕೆ ಒಳಪಟ್ಟ ಜನರು ಅನೇಕ ಕಷ್ಟಗಳನ್ನು, ಹಿಂಸೆಗಳನ್ನು ಸಹಿಸಿಕೊಳ್ಳಬೇಕಾಯಿತು. ಮೊದಮೊದಲು ಚರ್ಚ್ ಮತ್ತು ರಾಜಕೀಯ ಬೆರೆತು ಹೋಗಿತ್ತು. ಆದರೆ ಈಗ ರಾಜ್ಯಕ್ಕೆ ಬೇರೆ, ಚರ್ಚ್ ಬೇರೆ ಅಂತ ಆಡಳಿತ ವ್ಯವಸ್ಥೆಯಲ್ಲಿ ವಿಂಗಡಿಸಲಾಗಿದೆ. ಆದರೆ ಅಲ್ಲಿ ಆಡಳಿತ ಮಿಲಿಟರಿ ರೂಲ್ಸ್ ಏನು ಹೇಳ್ತದೆ ಅಂದರೆ, ಇಡೀ ದೇಶದ ಜಮೀನು ಸರ್ಕಾರದು, ನೀವೆಲ್ಲ ಕೆಲಸದವರು, ಯಾರಿಗೂ ಜಮೀನು ಇಲ್ಲ, ಯಾರಿಗೂ ಹಕ್ಕಿಲ್ಲ, ಎಲ್ಲ ಮಿಲಿಟರಿ ರೂಲ್. ಅದೇ ರೀತಿ ಚರ್ಚ್ಗಳಲ್ಲಿ ಧರ್ಮಾಧ್ಯಕ್ಷರು, ಗುರು ಹಿರಿಯರು ಸರ್ಕಾರ ಹೇಳಿದಾಗೆ ಕೇಳಿ ನಡೆಯಬೇಕು. ಇದರಿಂದ ಬಡವರ ಮೇಲೆ ಹಿಂಸೆ, ಕಷ್ಟಗಳು ಜಾಸ್ತಿ ಆದವು. ಹೆಂಗಸರ ಮೇಲೆ ನಿಂದನೆಗಳು ಜಾಸ್ತಿ ಆದವು. ಇದನ್ನು ಗಮನಿಸಿದ ಅಲ್ಲಿಯ ಧರ್ಮಾಧ್ಯಕ್ಷರಾದ ಆಸ್ಕರ್ ರೊಮೆರೋ ಅವರು, ಇದು ಸರಿಯಲ್ಲ, ಇದು ಖಂಡನೀಯ ಅಂತ ಅವರು ಪಬ್ಲಿಕ್ ಆಗಿ ಹೇಳಿಬಿಟ್ರು. ಒಂದು ಕಡೆ ಸರ್ಕಾರದ ವಿರುದ್ಧ ಘೋಷಣೆ ಮಾಡುವವರನ್ನು ಸಾಯಿಸಲಾಯಿತು. ಅವರ ಸಾವನ್ನು ಧಾರ್ಮಿಕವಾಗಿ ಮಾಡಬಾರದು, ಅವರಿಗೆ ದಫನ ಮಾಡಬೇಕಂತ ಸರ್ಕಾರದ ಆದೇಶವಾಯಿತು. ಆಗ ಈ ಬಿಷಪ್ ಆಸ್ಕರ್ ರೊಮೆರೋ ಅವರು ಅಲ್ಲಿಗೆ ಹೋಗಿ ಕ್ರೈಸ್ತರಾದವರಿಗೆ ಕ್ರೈಸ್ತ ಸಂಪ್ರದಾಯ ಪ್ರಕಾರನೇ ಮರಣ ಹೋಮ ಮಾಡಬೇಕು, ವಿನ ನಾವು ಅವರಿಗೆ ಬೇರೆ ಯಾವ ರೀತಿಯಲ್ಲಿ ದಫನ ಮಾಡೋದು ಸರಿಯಲ್ಲ ಅಂತ ಅವರ ಪರವಾಗಿ ನಿಂತರು. ಹೀಗೆ ಸರ್ಕಾರಕ್ಕೆ ಮತ್ತು ಚರ್ಚ್ ಆಡಳಿತಕ್ಕೆ ಸ್ವಲ್ಪ ಪೈಪೋಟಿಯಾಯಿತು. ಇಂಥ ಸನ್ನಿವೇಶದಲ್ಲಿ ಆ ಮೃತಪಟ್ಟವರ ಸಾವಿನ ಶರೀರಗಳನ್ನು ಕೆಥೆಡ್ರಲ್ ಚರ್ಚ್ಗೆ ತಂದು
ಅಲ್ಲಿ ಒಳ್ಳೆಯ ಪೂಜೆಯನ್ನು ಕೊಟ್ಟು ಅವರನ್ನು ಸಾಯಿಸಿದ್ರೆ ನಾನು ಖಂಡಿಸ್ತೇನೆ, ಅವರು ತಪ್ಪು ಕ್ಷಮೆಯನ್ನು ಯಾಚಿಸಬೇಕಂತ ಬಿಷಪ್ ರೊಮೇರೋ ಅವರು ಕಿರಿಚಿಕೊಂಡರು. ಹೀಗೆ ತತ್ಸರದಿಂದ ಇರುವಂಥ ಸರ್ಕಾರ ಆಡಳಿತ ಒಬ್ಬನನ್ನು ನೇಮಿಸಿತು ಮತ್ತು ಈ ಗುರುಗಳು ಫಾದರ್ ಆಸ್ಕರ್ ರೊಮೇರೋ ಬಡವರಿಗಾಗಿ ಕೆಲಸ ದುಡಿದವರು, ದೇಶಕ್ಕಾಗಿ ಪ್ರಗತಿಗಾಗಿ ಹೋರಾಡಿದವರು, ಬಲಿಪೂಜೆಯನ್ನು ಅರ್ಪಿಸ್ತಾ ಇರುವಾಗ ಅವರನ್ನು ಶೂಟ್ ಮಾಡಲಾಯಿತು, ಸಾಯಿಸಲಾಯಿತು. ಪ್ರಿಯರೇ, ಒಬ್ಬ ಸತ್ಯದ ಮನುಷ್ಯನನ್ನು ಸಾಯಿಸಬಹುದು, ಆದರೆ ಸತ್ಯವನ್ನು ಸಾಯಿಸಲಿಕ್ಕೆ ಯಾರಿಗಾದರೂ ಸಾಧ್ಯ ಇದೆಯೋ? ಅದೇ ಮಾತನ್ನು ಬೈಬಲಲ್ಲಿ ಕೇಳ್ತೇವೆ. ಪಿಲಾತನು ಯೇಸುವನ್ನು ಸಾಯಿಸಬಹುದು, ಶಿಲ್ಬಿಗೇರಿಸಬಹುದು, ಆದರೆ ಸತ್ಯ ಮಾರ್ಗ ಜೀವವನ್ನು ಸಾಯಿಸಲಿಕ್ಕೆ ಯಾರಿಂದ ಸಾಧ್ಯವಿದೆಯೋ? ಇಲ್ಲ. ಯೇಸುಕ್ರಿಸ್ತರೊಬ್ಬರಲ್ಲ. ಯಾವಾಗ ಈ ಪ್ರಪಂಚದಲ್ಲಿ ಸತ್ಯ ಉಳಿತದೋ ಅಲ್ಲಿಯವರೆಗೂ ಯೇಸುಕ್ರಿಸ್ತರು ಈ ಪ್ರಪಂಚದಲ್ಲಿ ಇರುತ್ತಾರೆ. ಎಲ್ಲಿಯವರೆಗೂ ಮನುಷ್ಯರು ಸತ್ಯಗೋಸ್ಕರ ಹೋರಾಡ್ತಾರೋ ಅಲ್ಲಿಯವರೆಗೂ ಪ್ರಭು ಯೇಸುಕ್ರಿಸ್ತರು ಈ ಪ್ರಪಂಚದಲ್ಲಿ ಜೀವಿಸ್ತಾರೆ. ಅದಕ್ಕೆ ಯೇಸು ಹೇಳಿದರೆ, ಅಂತ್ಯ ಅಂತ್ಯದವರೆಗೂ ನಾನು ನಿಮ್ಮ ಸಂಗಡ ಇರುವೇನು, ಅಂತ್ಯ ಅಂತ್ಯದವರೆಗೂ ನಾನು ನಿಮ್ಮ ಜೊತೆಗಿರುವೇನು, ನಿಮ್ಮನ್ನು ನಾನು ಬಿಟ್ಟು ಹೋಗುತ್ತೇನೆ ಅಂತ ಯೇಸು ಹೇಳಲಿಲ್ಲ. ನಾನು ನಿಮ್ಮ ಜೊತೆ ಇರುತ್ತೇನೆ, ಐ ವಿಲ್ ಬಿ ವಿತ್ ಯು ಅಂತ ಸರ್ವೇಶ್ವರ ದೇವರು ನಮಗೆ ಹೇಳಿದ್ದಾರೆ. ಮತ್ತು ಪುನಃ ಯೇಸು ಹೇಳಿದರೆ, ನಾನು ಪುನಃ ಬರುತ್ತೇನೆ. ನಾವು ಕಾದು ನೋಡಬೇಕಾಗಿದೆ, ಯೇಸು ಯಾವಾಗ ಬರುತ್ತಾರೆ, ಎಲ್ಲಿಗೆ ಬರುತ್ತಾರೆ, ಯಾವ ರೂಪದಲ್ಲಿ ಬರುತ್ತಾರೆ, ಯಾವ ಧರ್ಮದಲ್ಲಿ ಬರುತ್ತಾರೆ, ಕಾದು ನೋಡಬೇಕಾಗಿದೆ. ಎಲ್ಲಿ ಸತ್ಯ ಇದೆ ಅಲ್ಲಿ ಯೇಸು ಇದ್ದಾರೆ, ಎಲ್ಲಿ ಧರ್ಮ ಇದೆ ಅಲ್ಲಿ ಯೇಸು ಇದ್ದಾರೆ, ಎಲ್ಲಿ ಕ್ಷಮೆ ಇದೆ ಅಲ್ಲಿ ಯೇಸು ಇದ್ದಾರೆ, ಎಲ್ಲಿ ಪ್ರೀತಿ ಇದೆ ಅಲ್ಲಿ ಯೇಸು ಇದ್ದಾರೆ, ಹಾಗೂ ಎಲ್ಲಿ ಮನುಷ್ಯರ ಮೇಲೆ ಮಮ್ಮತ್ತೆ ಕಾಳಜಿ ಇದೆ ಅಲ್ಲಿ ಯೇಸು ಇದ್ದಾರೆ. ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾರೆ, ನಾನು ಸಮಾಧಾನವನ್ನು ತರಲು ಬಂದೆನೆಂದು ಭಾವಿಸಬೇಡಿ. ಇದು ಕಾಂಟ್ರವರ್ಸಿ ಆಯಿತು. ಇದರ ಅರ್ಥ ಏನು? ಸತ್ಯವನ್ನು ಕಾಣಲಿಕ್ಕೆ ಜನರಿಗೆ ಆಗುವುದಿಲ್ಲ. ನನಗೊಂದು ಸಂಸ್ಥೆ ಹೇಳ್ತಾ ಇತ್ತು, ಅವರಿಗೆ ಒಂದು ಮನೆ ಕಟ್ಟಲು ಪರ್ಮಿಷನ್ ಬೇಕಿತ್ತು, ಆದರೆ ಪಂಚಾಯತ್ ಅವರು ಪರ್ಮಿಷನ್ ಕೊಡಲಿಲ್ಲ, ಲಂಚ ಕೇಳಿದರು. ಅವರು ಕೇಳಿದಷ್ಟು ಲಂಚ ಅವರು ಕೊಡಲಿಲ್ಲ ಅಂತ ಹೇಳಿದಕ್ಕಾಗಿ ಆ ಮೈಸೂರು ಪ್ರಾಂತ್ಯದಲ್ಲಿ ಇವತ್ತಿಗೂ ಸಹ ಅಲ್ಲಿ ಒಂದು ಮಠಕ್ಕೆ ಮನೆ ಕಟ್ಟಲು ಪರ್ಮಿಷನ್ ಇನ್ನೂ ಕೊಡಲಿಲ್ಲ. 30 ವರ್ಷಗಳು ದಾಟಿದ್ದವು. ಇದು ನಮ್ಮ ಸಂಸ್ಥೆಗಳು, ಇದು ಚಾಲ್ತಿಯಲ್ಲಿರುವಂಥ ಸಂಗತಿಗಳು. ನಾವು ಮಾತಾಡುವಾಗ ತುಂಬ ಮಾತಾಡ್ತೇವೆ. ಭಾರತಕ್ಕೆ ಅಚ್ಚೇ ದಿನಗಳು ಇವೆ, ಸ್ವಚ್ಛ ಭಾರತ, ಆದರೆ ನಮ್ಮ ಭ್ರಷ್ಟಾಚಾರ, ಅಸತ್ಯತೆ, ಅಧರ್ಮೀಯತೆ, ಅಸಹಿಷ್ಣುತೆ ತೆಗೆಯಲು ತುಂಬ ಕಷ್ಟ. ಎಲ್ಲ ದೇಶಗಳಲ್ಲಿ ನಾವು ಈ ಒಂದು ಅಸಮಾಧಾನವನ್ನು ನೋಡ್ತಾ ಇದ್ದೇವೆ. ಎಲ್ಲಿ ಸಮಾಧಾನ ಇದೆ? ದೇಶ ದೇಶಗಳ ಮೇಲೆ, ರಾಜ್ಯ ರಾಜ್ಯಗಳ ಮೇಲೆ ನೀರಿಗಾಗಿ, ಗಡಿಗಾಗಿ, ಯುದ್ಧ ಸಾಮಗ್ರಿಗಳಿಗಾಗಿ, ಇನ್ನು ಮುಂದಿನ ಜಗಳಗಳು ದ ಸ್ಟಾರ್ ವಾರ್ ಅಂತ ಹೇಳ್ತೇವೆ. ಹೀಗಿರುವಾಗ ಯೇಸು ಅವರ ಸಮಾಧಾನವನ್ನು ತಗೊಂಡು ಬಂದರೆ ಆ ಸಮಾಧಾನವನ್ನು ತಗೊಳ್ಳೋರು ಯಾರು? ಯಾರಿಗೆ ಬೇಡ? ಈಗ ಮೊನ್ನೆ ಒಂದು ಬಾರ್ ಮುಂದೆ ಇಬ್ಬರಿಗೆ ಜಗಳ ಆಯಿತು. ಅವರು ಜಗಳ ಮಾಡೋದನ್ನು ನೋಡಿ ಒಬ್ಬ ಒಳ್ಳೆ ಮನುಷ್ಯ ಅವ್ರನ್ನ ಬಿಡಿಸ್ಲಿಕ್ಕೆ ಹೋದ. ಒಳ್ಳೆ ಮನುಷ್ಯನಿಗೆ ಅವರು ಚಾಕು ಹಾಕಿಬಿಟ್ರು, ಅವನು ಸತ್ತು ಹೋದ. ಈಗ ಯೇಸು ಹೇಳ್ತಾರೆ, ಸಮಾಧಾನ ಮಾಡಲಿಕ್ಕೆ ನಾನು ಬಂದರೆ ನಿಮ್ಮ ಸಮಾಧಾನ ಕೆಟ್ಟು ಹೋಗ್ತದೆ. ಯಾಕೆಂದರೆ ನಿಮ್ಮ ಸಮಾಧಾನ ಯಾವ ಸಮಾಧಾನ? ಸಹಿಷ್ಣುತೆ ಇಲ್ಲ, ಭೇದ ಭಾವ, ಭ್ರಷ್ಟಾಚಾರ, ಅತ್ಯಾಚಾರಗಳು, ಕಳ್ಳತನ. ನಾನು ಪೇಪರಲ್ಲಿ ಓದಿದ್ರೆ ಒಂದು ಪೇಜ್ ಉಂಟು, ಡೈಲಿ ಒಂದು ಪೇಜ್ ಅತ್ಯಾಚಾರ, ಕಳವು, ಬೀಗ ಮುರಿದು ಕಳವು, ಸರ
ಕದ್ದು ಪರಾರಿ, ಕಳ್ಳತನ, ಮನೆ ದರೋಡೆ, ಬ್ಯಾಂಕ್ ದರೋಡೆ, ಅಂಗಡಿ ಕಳವು ಯತ್ನ. ಹೀಗೆ ಸಮಾಧಾನವನ್ನು ಶಾಂತಿಯನ್ನು ಕೆಡಿಸುವವರು ಅನೇಕರಿದ್ದಾರೆ. ಅವರು ಇರುವವರೆಗೂ ನಮಗೆ ಖಂಡಿತವಾಗಿ ಸಮಾಧಾನ ಇಲ್ಲ. ಅದಕ್ಕಾಗಿ ಒಬ್ಬ ಸಂತರು ಬೇಡಿಕೊಳ್ತಾ ಇದ್ರಂತೆ, ಈ ಪ್ರಪಂಚದಲ್ಲಿ ನೆಮ್ಮದಿಯಾಗಿ ಜೀವಿಸಲು ಬಿಡಪ್ಪ, ಈ ಪ್ರಪಂಚದಲ್ಲಿ ನನಗೆ ಸಮಾಧಾನದಿಂದ ಇರಲು ಬಿಡಪ್ಪ ಅಂತ ಬೇಡಿಕೊಳ್ತಿದ್ದ. ಈಗ ಏಸು ಹೇಳ್ತಾರೆ, ಅವರು ಶಾಂತಿ ಸಮಾಧಾನ ತಗೊಂಡು ಬಂದರೆ ಅದನ್ನು ತಗೊಳ್ಳೋರು ಬೇಕು, ಸ್ವೀಕರಿಸೋರು ಬೇಕು. ಯೇಸುವಿನ ಸಮಾಧಾನನೇ ಅಸಮಾಧಾನ ಆಗಬಾರದು. ಈಗ ನೋಡಿ, ಯಹೋದ್ಯರ ಸಮಾಜ ಯೇಸು ಪ್ರೀತಿಯಿಂದ, ನೆಮ್ಮದಿಯಿಂದ, ಶಾಂತಿಯಿಂದ ಬಡವರಿಗೆ ಸಹಾಯ ಮಾಡುತ್ತಾ, ಕುಷ್ಠರೋಗಿಗಳಿಗೆ ಸಹಾಯ ಮಾಡುತ್ತಾ, ಕಣ್ಣಿಲ್ಲದವರಿಗೆ ಕಣ್ಣು ಕೊಡುತ್ತಾ, ಕಿವಿಲ್ಲದವರಿಗೆ ಕಿವಿ ಕೇಳಿಸುತ್ತಾ, ಎಲ್ಲ ಕಾಯಿಲೆಯವರಿಗೂ ಗುಣಪಡಿಸುತ್ತಾ ಅವರು ನಡೆಯುವಾಗ ಅವರಿಗೆ ಅಸಮಾಧಾನವಾಯಿತು. ಯಾಕೆಂದರೆ ಕಳ್ಳನಿಗೆ ಪೊಲೀಸ್ ಅಂದರೆ ಭಯ. ಸೊ ಯೇಸುವಿನ ಸತ್ಯ ಈ ಪ್ರಪಂಚಕ್ಕೆ ಭಯ. ಅದಕ್ಕೆ ಯೇಸು ಹೇಳ್ತಾರೆ, ನಾನು ಸತ್ಯವನ್ನು ತಗೊಂಡು ಬಂದರೆ, ನಾನು ಮಾರ್ಗವನ್ನು ತಗೊಂಡು ಬಂದರೆ, ಆ ಮಾರ್ಗಕ್ಕೆ, ಆ ಸಮಾಧಾನಕ್ಕೆ ನೀವು ಬರ್ತೀರ? ನೀವು ಬರೋದಿಲ್ಲ. ನನ್ನನ್ನು ಕಂಡ್ರೆ ನಿಮಗೆ ಭಯ ಆಗ್ತದೆ. ಸೊ ಅದಕ್ಕಾಗಿ ನಾನು ಸಮಾಧಾನವಲ್ಲ, ಬದಲಾಗಿ ನಿಮ್ಮ ಸಮಾಧಾನವನ್ನು ಕೆಡಿಸಲು, ಹೋಗಲಾಡಿಸಲು ಬಂದಿದ್ದೇನೆ. ಈ ಅರ್ಥದಲ್ಲಿ ನಾವು ನೋಡ್ಕೊಳ್ಬೇಕು. ಅಂದರೆ ಯೇಸು ಇದ್ರೇ ನಮಗೆ ಅಸಮಾಧಾನ. ಯೇಸನ್ನು ಹೆಸರು ಕೇಳಿದ ತಕ್ಷಣ ನಮಗೆ ಅಸಮಾಧಾನ. ಯಾಕೆ? ಅವರು ಸತ್ಯ, ಅವರ ನೆಮ್ಮದಿ, ಅವ್ರ ಶಾಂತಿ, ಅವ್ರ ಪ್ರೀತಿ, ನಮಗೆ ಅದು ಬೇಡ. ಕಳ್ಳನಿಗೆ ಲೈಟ್ ಬೇಡ, ಕಳ್ಳನಿಗೆ ಪೊಲೀಸ್ ಬೇಡ, ಕಳ್ಳನಿಗೆ ಟ್ರಾಫಿಕ್ ರೂಲ್ಸ್ ಬೇಡ. ಪೊಲೀಸ್ ಇದ್ದರೆ ಅವನಿಗೆ ಕಿರಿಕಿರಿ, ಪೊಲೀಸ್ ಇದ್ದರೆ ಕಳ್ಳನಿಗೆ ಭಯ, ಕಳ್ಳತನ ಮಾಡಲಿಕ್ಕೆ ಆಗೋದಿಲ್ಲ. ಯೇಸು ಇದ್ದರೆ ನಮಗೆ ಕಳ್ಳತನ ಮಾಡಲಿಕ್ಕೆ ಆಗೋದಿಲ್ಲ. ಯೇಸು ಇದ್ದರೆ ಸಮಾಧಾನದಿಂದ ಜೀವಿಸಲಿಕ್ಕೆ ಆಗೋದಿಲ್ಲ. ಅಂದರೆ ಯೇಸು ಇದ್ದರೆ ನಮಗೆ ಕೆಟ್ಟತನ ಮಾಡಲಿಕ್ಕೆ ಆಗೋದಿಲ್ಲ, ಭ್ರಷ್ಟಾಚಾರ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಒಬ್ಬ ಡ್ರೈವರ್ ನನಗೆ ಹೇಳ್ತಾ ಇದ್ದ, ನಾನು ಡ್ರೈವ್ ಮಾಡುವಾಗ ದೇವರನ್ನು ಸ್ವಲ್ಪನೂ ಚಿಂತಿಸುವುದಿಲ್ಲ ಅಂತ. ಯಾಕೆ ಅಂತ ಕೇಳಿದೆ. ಯಾಕೆಂದರೆ ದೇವರ ಚಿಂತನೆ ಮಾಡಿದರೆ ನನಗೆ ಡೋಂಗಿ ಮಾಡಲಿಕ್ಕೆ ಆಗೋದಿಲ್ಲ, ಇನ್ನೊಬ್ಬರಿಗೆ ಮೋಸ ಮಾಡಲಿಕ್ಕೆ ಆಗೋದಿಲ್ಲ. ಇದೊಬ್ಬ ರಿಕ್ಷಾ ಡ್ರೈವರ್ ನನಗೆ ಹೇಳಿದ ಮಾತು. ಮೀಟರ್ ತಿರುಗಿಸಲಿಕ್ಕೆ ನನಗೆ ಆಗೋದಿಲ್ಲ, ಸತ್ಯ ಹೇಳಲಿಕ್ಕೆ ನನಗೆ ಆಗೋದಿಲ್ಲ, 40 ರೂಪಾಯಿ ಇದ್ದ ಕಡೆ 80 ರೂಪಾಯಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಯೇಸು ಹೆಸರಿದ್ದರೆ ನಿಯತ್ತಿನಿಂದ ನಡೆಯಬೇಕು, ಸತ್ಯದಿಂದ ನಡೆಯಬೇಕು. ನಂತರ, ನಾನು ನಿಮ್ಮನ್ನು ಭೇದಿಸುವ ಖಡ್ಗವನ್ನು ತರಲು ಬಂದೇನು ಅಂತ ಯೇಸು ಕ್ರಿಸ್ತರು ಹೇಳ್ತಾರೆ. ಖಡ್ಗ ಅಂದರೆ ಏನು? ಪ್ರೀತಿ ಒಂದು ಆಯುಧ, ಪ್ರೀತಿ ಒಂದು ಖಡ್ಗ. ಪ್ರೀತಿ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು, ಆದರೆ ಪ್ರೀತಿ ಇಲ್ಲದಿದ್ದರೆ ಜಗಳ 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 ಜಗಳ. ನೋಡಿ, ಕರ್ನಾಟಕ ಮತ್ತು ತಮಿಳುನಾಡು ಬೇರೆ ಬೇರೆ ರಾಜಕೀಯ ಪಕ್ಷಗಳು. ಒಂದೇ ರಾಜಕೀಯ ಪಕ್ಷ ಇದ್ದರೆ ಜಗಳ ಆಗೋದಿಲ್ಲ. ಸಂಧಾನ, ಮಾತುಕತೆ ಎರಡೂ ಅನ್ಯೋನ್ಯತೆಯಿಂದ ನಡೆಯಲು ಸಾಧ್ಯ ಇದೆ. ಸೊ ಪಕ್ಷಗಳು ಬೇರೆ ಆದಾಗ, ಜಾತಿಗಳು ಬೇರೆ ಆದಾಗ, ಧರ್ಮಗಳು ಬೇರೆ ಆದಾಗ ಸಮಸ್ಯೆ, ದೇಶಗಳು ಬೇರೆ ಆದಾಗ ಸಮಸ್ಯೆ. ಒಂದೇ ದೇಶ ಆದರೆ ಗಡಿ ಸಮಸ್ಯೆ ಇದೆಯಾ? ಭಾಷೆಗಳು ಸಮಸ್ಯೆ ಇರ್ತದ? ಅದಕ್ಕೆ ಯೇಸು ಹೇಳ್ತಾರೆ, ನಾನು ಪ್ರೀತಿಯ ಖಡ್ಗವನ್ನು ತಂದಿದ್ದೇನೆ. ಅದಕ್ಕಾಗಿ ಆ ಪ್ರೀತಿಯ ಖಡ್ಗ ಅಂದರೆ ಎರಡು ಸೈಡ್. ಅದಕ್ಕೆ ಯೆಶಾಯ ಪ್ರವಾದಿ ಪ್ರಾಫೆಟ್ ಐಸಾ ಹೇಳ್ತಾರೆ, ಡಬಲ್ ಎಜ್ಡ್ ಸ್ವಾರ್ಡ್ ಅಂದರೆ ಎರಡು ಸೈಡಲ್ಲಿ ಇರುವಂಥ ಚೂಪಾದ ಖಡ್ಗ. ಯಾವ ಸೈಡಿಂದ ಹೊಡೆದರೂ ನಮಗೆ ಪೆಟ್ಟಾಗ್ತದೆ. ಈಗ ಈ ಖಡ್ಗ ಪ್ರೀತಿಯ ಖಡ್ಗ. ಪ್ರೀತಿಯ ಖಡ್ಗದಲ್ಲಿ ಯೇಸು ಎಲ್ಲವನ್ನು ಸರಿಪಡಿಸ್ತಾ ಇದ್ದಾರೆ. ಈಗ ನಿಮ್ಮ ಮನೆಯಲ್ಲಿ ಹುಲ್ಲು ಬೆಳೀತದೆ, ಕಳೆ ಬೆಳೀತದೆ, ಅದನ್ನು ಹೇಗೆ ತೆಗಿತೀರಾ? ಖಡ್ಗದಲ್ಲಿ ಅಥವಾ ಚಾಕಲ್ಲಿ, ಕತ್ತಿಯಲ್ಲಿ? ಆ ಚಾಕುವಿನಲ್ಲಿ ಅಥವಾ ಚೂರಿಯಲ್ಲಿ ಅಥವಾ ಖಡ್ಗದಲ್ಲಿ ನಾವು ಕಳೆಗಳನ್ನು ತೆಗಲಿಕ್ಕೆ ಆಗ್ತದೆ. ಸ್ವಚ್ಛ ಭಾರತ್ ಖಡ್ಗದಲ್ಲಿ ಎಲ್ಲ ತೆಗೆಯುತ್ತೇವೆ. ಅದೇ ರೀತಿ ಜಗಳ ಮೋಸ ವಚನಗಳನ್ನು ತೆಗೆಯಬೇಕಾದರೆ ಯೇಸುವಿನ ಪ್ರೀತಿ ಮುಖ್ಯ. ಪ್ರೀತಿ ಬಂದಾಗ ಎಲ್ಲ ಕಳೆ ತೆಗಿಲಿಕ್ಕೆ ಆಗ್ತದೆ, ಎಲ್ಲ ಬೇಡವಾದ ಬೆಳೆ ನಾಶಪಡಿಸಲಿಕ್ಕೆ ಆಗ್ತದೆ. ತಂದೆ ವಿರುದ್ಧ ಮಗ, ತಾಯಿಗೆ ವಿರುದ್ಧ ಮಗಳಿಗೂ, ಅತ್ತೆಗೆ ವಿರುದ್ಧ ಸೊಸೆಗೂ ನಾನು ಭೇದ ಬೆಂಕಿ ಹುಟ್ಟಿಸಲು ಬಂದೇನು. ಅಪ್ಪ ಸತ್ಯದಲ್ಲಿ ನಡೆದರೆ ಮಗನಿಗೆ ಬೇಡ, ಮಗ ಸತ್ಯದಲ್ಲಿ ಬೆಳೆದರೆ ಅಮ್ಮನಿಗೆ ಬೇಡ, ಅಮ್ಮ ಸತ್ಯದಲ್ಲಿ ಬೆಳೆದರೆ ಮಕ್ಕಳಿಗೆ ಬೇಡ. ಒಂದೇ ಕುಟುಂಬದಲ್ಲಿ
ಕೆಲವರಿಗೆ ಸತ್ಯ ಬೇಕು, ಕೆಲವರಿಗೆ ಸತ್ಯ ಬೇಡ, ಕೆಲವರಿಗೆ ಸುಳ್ಳು ಬೇಕು. ಯೇಸು ಇದ್ದ ಕಡೆ ಸತ್ಯ ಮಾತ್ರ, ಯೇಸು ಇದ್ದ ಕಡೆ ಸುಳ್ಳು ಇಲ್ಲ. ಅದಕ್ಕಾಗಿ ನಮ್ಮ ಕಡುವೈರಿಗಳು ಯಾರು, ನಮ್ಮ ಶತ್ರುಗಳು ಯಾರು? ಹೆಣ್ಣಿಗೆ ಹೆಣ್ಣೇ ಶತ್ರು, ಗಂಡಸಿಗೆ ಗಂಡೇ ಶತ್ರು, ನಮಗೆ ನಾವೇ ಶತ್ರು. ಮೊನ್ನೊಂದು ಶಾಲೆಯಲ್ಲಿ ಮಾಸ್ಟ್ರು ಒಂದು ಮಗುವಿಗೆ ಹೊಡೆದ ಪರಿಣಾಮ ಆ ಮಗು ಸ್ಕೂಲಲ್ಲಿ ಮೂರ್ಛೆ ಬಿದ್ದು ಆಸ್ಪತ್ರೆಯಲ್ಲಿದ್ದು ತಲೆಗೆ ಏಟಾಗಿ ಆ ಮಕ್ಕಳು ಮತ್ತು ಮನೆಯವರು ಎಷ್ಟೋ ಒಂದು ಬೆದರಿಕೆಯಿಂದ ಜೀವಿಸ್ತಾ ಇದ್ದಾರೆ. ಆದರೆ ಮಾಸ್ಟ್ರಿಗೆ ಗೊತ್ತಿಲ್ಲ, ನನ್ನ ಥರನೇ ಅದೊಂದು ಮಗು ಮನುಷ್ಯ ಅಂತ. ಅದಕ್ಕಾಗಿ ನಮ್ಮ ಕಡುವೆರಿಗಳು ಇವತ್ತು ಪ್ರಾಣಿ ಪಕ್ಷಿಗಳಲ್ಲ, ಹಾವು ಜಂತುಗಳಲ್ಲ, ಮನುಷ್ಯರಿಗೆ ಮನುಷ್ಯರೇ ಕಡುವೆರಿಗಳಾಗ್ತಾರೆ. ಅದಕ್ಕಾಗಿ ಸತ್ಯಕ್ಕೆ ವೈರಿ ಯಾವುದು? ಸುಳ್ಳು. ಒಳ್ಳೆ ಮಾರ್ಗಕ್ಕೆ ವೈರಿ ಯಾವುದು? ಕೆಟ್ಟ ಮಾರ್ಗ. ಅದರಲ್ಲಿ ನಡೆಯೋರು ಯಾರು? ನಮ್ಮವರು. ಸೊ ನಮ್ಮಲ್ಲಿ ಒಳ್ಳೆ ದಾರಿಯಲ್ಲಿ ನಡೆಯೋರಿದ್ದಾರೆ, ಕೆಟ್ಟ ದಾರಿಯಲ್ಲಿ ನಡೆಯೋರಿದ್ದಾರೆ. ಒಳ್ಳೆ ದಾರಿಯಲ್ಲಿ ನಡೆಯೋರಿಗೆ ಕೆಟ್ಟ ದಾರಿಯಲ್ಲಿ ನಡೆಯೋರು ಬಿಡುವುದಿಲ್ಲ. ಮೋಸ ಮಾಡಿದೆ, ವಂಚನೆ ಮಾಡಿದೆ, ಭ್ರಷ್ಟಾಚಾರ ಮಾಡಿದೆ ನಮಗೆ ಜೀವಿಸಲಿಕ್ಕೆ ಬಿಡುವುದಿಲ್ಲ. ಸತ್ಯಕ್ಕೆ ದಾರಿ ಇಲ್ಲ, ನೆಮ್ಮದಿಗೆ ದಾರಿ ಇಲ್ಲ. ಮೊನ್ನೊಂದು ಹೆಂಗಸು ಸ್ಟ್ರೈಕ್ ಇತ್ತು, ಬಸ್ ಬಂದು ಆದರೂ ಒಂದು ಗೌರ್ಮೆಂಟ್ ಬಸ್ ಓಡಿತ್ತು. ಒಂದು ಕಡೆ ಇಳಿಲಿಕ್ಕೆ ಬೇಕಿತ್ತು, ಪ್ರೈವೇಟ್ ಬಸ್ಗಳಿಲ್ಲ. ಆದರೆ ಕಂಡಕ್ಟರ್ ಏನು ಹೇಳ್ತಾನೆ, ನಮಗೆ ಇಲ್ಲಿ ಸ್ಟಾಪ್ ಇಲ್ಲ, ಸೊ ನಮ್ಮ ಮುಂದಿನ ಸ್ಟಾಪು 15 ಕಿಲೋಮೀಟ್ರ್ ಮುಂದೆ. ಪಾಪ ಈ ಅಮ್ಮ 15 ಕಿಲೋಮೀಟ್ರ್ ಮುಂದೆ ಹೋಗಿ ಹಿಂದೆ ನಡೆದುಕೊಂಡು ಬರಲಿಕ್ಕೆ ಸಾಧ್ಯ ಉಂಟಾ? ರಿಕ್ಷಾಗಳಿಲ್ಲ. ಕೇಳ್ತಾಳೆ, ದಮ್ಮ ಹೇಳ್ತಾಳೆ, ಬಸ್ ಸ್ವಲ್ಪ ಸ್ಲೋ ಮಾಡಿ ನಾನೇ ಹಾರ್ತೇನಂತ. ಡ್ರೈವರ್ ಕಂಡಕ್ಟರ್ ಹೇಳ್ತಾರೆ ಆಗೋದಿಲ್ಲ. ಕೊನೆಯದಾಗಿ ಬಸ್ಸಿನಿಂದಲೇ ಹಾರಿಬಿಟ್ಲು ಅಮ್ಮ. ಬಿದ್ದಮೇಲೆ ಬಸ್ನವ್ರದ್ದು ಬೇರೆನೇ, ನಾವು ಇಳಿಸ್ತೇವೆ ಅಂತ ಹೇಳಿದ್ದು, ನಾವು ನಿಲ್ಲಿಸ್ತೇವೆ ಅಂತ ಹೇಳಿದ್ದು, ಅವರು ಯಾರಿದ್ರು, ಯಾಕಂದರೆ ಕೇಸ್ ಆಗ್ತದಲ್ಲ ಅದಕ್ಕೆ. ನೋಡಿ, ನಮ್ಮ ಶತ್ರು ವೈರಿಗಳು ಬೇರೆ ಯಾರಲ್ಲ, ನಮ್ಮವರೇ. ಡ್ರೈವರ್ ಏನು ಬೇರೆ ದೇಶದವರಲ್ಲ, ಕಂಡಕ್ಟರ್ ಏನು ಪರದೇಶವರಲ್ಲ, ನಮ್ಮ ದೇಶದವರೇ. ಬಸ್ಸುಗಳೇನು ಬೇರೆ ವ್ಯವಸ್ಥೆದಲ್ಲ, ನಮ್ಮ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯವರದೇ. ಸೊ ನಮಗೆ ನಾವೇ ಶತ್ರುಗಳು. ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ತಂದೆಯನ್ನು ಅಥವಾ ತಾಯಿಯನ್ನು ಪ್ರೀತಿಸುವನು ನನ್ನವನಾಗಲು ಯೋಗ್ಯನಲ್ಲ. ಇವತ್ತು ಯಾರ ಮೇಲೆ ನಮಗೆ ತುಂಬ ಪ್ರೀತಿ? ಒಂದ್ಸಲ ದೇವರಂತೆ ಭಗವಂತನ ದರ್ಶನ ಕೊಡುವಾಗ ತನ್ನ ಶಿಷ್ಯನಿಗೆ 5 ವಿಷಯಗಳನ್ನು ಕೊಟ್ಟರಂತೆ. ಅವನ ಮುಂದೆ 5 ವಸ್ತುಗಳನ್ನು ಇಡಲಾಯಿತು. ಒಂದು ಕೂಪಣು ಜಮೀನು, 10 ಎಕರೆ ಜಮೀನು. ಇನ್ನೊಂದು ಕೂಪಣು 2 ಲಕ್ಷ ರೂಪಾಯಿ. ಇನ್ನೊಂದು ಕೂಪಣು 5 ಕೆಜಿ ಚಿನ್ನ. ಇನ್ನೊಂದು ಕೂಪಣು 2 ಸುಂದರಿಯರು. ಇನ್ನೊಂದು ಕೂಪಣು ಬಡತನ. ಆಗ ಈ ಶಿಷ್ಯ ಎಲ್ಲವನ್ನು ಗಮನಿಸಿದ. ನಾನು ಎಷ್ಟು ಆಯ್ಕೆ ಮಾಡಲಿ ಅಂತ ದೇವನ ಹತ್ರ ಕೇಳಿದಂತೆ. ಆಗದಕ್ಕೆ ದೇವರು ಹೇಳಿದರಂತೆ, 1 ಮಾತ್ರ ನೀನು ಆಯ್ಕೆ ಮಾಡಬಹುದು. ತಕ್ಷಣ ಅವನು ಏನು ಆಯ್ಕೆ ಮಾಡಿದ ಗೊತ್ತಾ? 2 ಸುಂದರಿಯರು. ಯಾಕೆಂದರೆ ಅವನಿಗೆ 2 ಹೆಂಡತಿಯರಬೇಕಿತ್ತು, 1 ಹೆಂಡತಿ ಸಾಕಾಗುವುದಿಲ್ಲ. ಅದೇ ಯೇಸುಕ್ರಿಸ್ತರು ಹೇಳ್ತಾರೆ ಇವತ್ತು, ಇವತ್ತು ಅನೇಕರಿಗೆ ಗಂಡಸರಿಗೆ 1 ಹೆಂಡತಿ ಸಾಕಾಗುವುದಿಲ್ಲ, ಅನೇಕ ಹೆಂಡತಿಯರಿಗೆ 1 ಗಂಡ ಸಾಕಾಗುವುದಿಲ್ಲ. ವ್ಯಭಿಚಾರ ತಪ್ಪಲ್ಲ, ಇದು ತಪ್ಪು. ಮನುಷ್ಯನ ಆಶೆ ಆಕಾಂಕ್ಷೆಗಳು ಅನೇಕ. ಸೊ ನಮ್ಮ ಮುಂದೆ ಮನುಷ್ಯ ಮತ್ತು ದೇವರು ಈ ಚಿಂತನೆಯನ್ನು ಕೊಟ್ಟರೆ ನಾವು ಆಯ್ಕೆ ಮಾಡೋದು ಯಾರನ್ನು? ಮನುಷ್ಯರನ್ನು. ಅದಕ್ಕೆ ಯೇಸು ಹೇಳ್ತಾರೆ, ನನ್ನ ಶಿಷ್ಯರಾದವರು ಅವರ ಮೊದಲನೇ ಆಯ್ಕೆ ಮಾಡಬೇಕು ದೇವರು, ತಂದೆ ತಾಯಿಯಲ್ಲ. ತಂದೆ 2ನೇಯವರು, ತಾಯಿ 3ನೇಯವರು, ಅಥವಾ ತಾಯಿ 2ನೇಯವಳು. ತಾಯಿ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ, ತಂದೆ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ, ದೇವರು ದೇವರೇ. ಇದು ಕ್ರೈಸ್ತ ಧರ್ಮ ಮತ್ತು ಯೇಸು ಕ್ರೈಸ್ತರ ಚಿಂತನೆ. ದೇವರು ತಂದೆ ತಾಯಿ ಫಸ್ಟು, 2ನೇದಾಗಿ ನಮ್ಮ ತಂದೆ ತಾಯಿ, 3ನೇದಾಗಿ ನಮ್ಮ ಹೆಂಡತಿ ಮಕ್ಕಳು ಗಂಡ ಕುಟುಂಬ. ಸೊ ನಿಮ್ಮ ಆಯ್ಕೆ ಯಾರಿಗೆ? ಅದಕ್ಕಾಗಿ ಇವತ್ತು ಅನೇಕರು ನನ್ನ ಗಂಡ ನನ್ನ ಹೆಂಡತಿ ತುಂಬ ಪ್ರೀತಿಸ್ತಾರೆ, ಪ್ರೀತಿಸಿ.
ಅದರ ಮೊದಲ ಆದ್ಯತೆ ದೇವರಿಗೆ. ಗಂಡ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಧರ್ಮದಲ್ಲಿ, ಹೆಂಡತಿ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ, ಹೆಂಡತಿ ಹೆಂಡತಿ ಗಂಡ ಗಂಡನೇ. ನಾವು ಕೆಲವು ಸಲ ಬೇರೆ ಸಂಸ್ಕೃತಿಗಳನ್ನು ಕೇಳಿ ಓದಿ ನಾವು ತಾಯಿಯನ್ನೇ ದೇವರು ತಂದೆಯೇ ದೇವರು ಮಾಡಿಬಿಡ್ತೇವೆ ಮತ್ತು ನಮ್ಮ ಸರ್ವೇಶ್ವರ ದೇವರನ್ನು ಮರೆತು ಬಿಡ್ತೇವೆ. ಅದಕ್ಕೆ ಯೇಸು ಹೇಳಿದು, ನಿಮ್ಮ ಮೊದಲನೇ ಆದ್ಯತೆ ಪ್ರೀತಿ ದೇವರಿಗೆ ಇರಲಿ, ಎರಡನೇ ಆದ್ಯತೆ ನಿಮ್ಮ ತಂದೆ ತಾಯಿಗಿರಲಿ, ಮೂರನೇ ಆದ್ಯತೆ ನಿಮ್ಮ ಕುಟುಂಬದ ಸದಸ್ಯರಿಗೆ ನಿಮ್ಮ ಸ್ನೇಹಿತರಿಗೆ ಇರಲಿ, ನಾಲ್ಕನೇ ಆದ್ಯತೆ ಮನುಷ್ಯರಿಗೆ ಇರಲಿ, ಐದನೇ ಆದ್ಯತೆ ನಂತರ ಜೀವ ಜಂತುಗಳಿಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಪ್ರಕೃತಿಗೆ ಇರಲಿ. ಈಗ ಯೇಸುವಿನ ಅರ್ಥ, ತಂದೆಯನ್ನು ಅಥವಾ ತಾಯಿಯನ್ನು ನನಗಿಂತ ಹೆಚ್ಚಾಗಿ ಪ್ರೀತಿಸುವನು ನನ್ನ ಶಿಷ್ಯನಾಗಲಿಕ್ಕೆ ಯೋಗ್ಯನಲ್ಲ, ಮಗನನ್ನು ಮಗಳನ್ನು ನನಗಿಂತ ಜಾಸ್ತಿ ಪ್ರೀತಿಸುವನು ನನ್ನ ಶಿಷ್ಯನಾಗಲಿಕ್ಕೆ ಯೋಗ್ಯನಲ್ಲ. ಯಾರು ಶಿಲುಬೆಯನ್ನು ಹೊತ್ತು ನನ್ನನ್ನು ಮೊದಲು ಹಿಂಬಾಲಿಸ್ತಾರೋ ಅವರು ನನ್ನ ಶಿಷ್ಯರಾಗಲಿಕ್ಕೆ ಯೋಗ್ಯರು. ಸೊ ಪ್ರಾಣ ಉಳಿಸುವುದಕ್ಕಿಂತ ನನಗಾಗಿ ಮತ್ತು ನನ್ನ ಪ್ರೀತಿಗಾಗಿ ನನ್ನ ಸಾಮ್ರಾಜ್ಯಕ್ಕಾಗಿ ಪ್ರಾಣವನ್ನು ಹೋಗಲಾಡಿಸುವುದೇ ಒಳ್ಳೆಯದು. ಆಸ್ಕರ್ ರೊಮೇರಿಯೋ ಮಾಡಿದ ಹಾಗೆ. ಇವತ್ತು ಎಷ್ಟೋ ಮಂದಿ ಬಡವರಿಗಾಗಿ ಸತ್ಯಕ್ಕಾಗಿ ಸತ್ತಿದ್ದಾರೆ, ಅಂಥವರೇ ಒಳ್ಳೆಯವರು. ಎಲ್ಲ ಇದ್ದು ಏನು ಪ್ರಯೋಜನ? ಕೊನೆಯದಾಗಿ ನನಗೋಸ್ಕರ ಅಂದರೆ ದೇವರ ಸಾಮ್ರಾಜ್ಯಕ್ಕೋಸ್ಕರ ಯೇಸುವಿಗಾಗಿ ನಾವು ಜೀವವನ್ನು ಉಳಿಸಿಕೊಳ್ಳೋದು ಅಥವಾ ತ್ಯಾಗ ಮಾಡೋದು. ಇವತ್ತು ನಿಮ್ಮ ಕುಟುಂಬದಲ್ಲಿ ಸಹ ನೋಡಿ, ಅತಿ ಹೆಚ್ಚು ತ್ಯಾಗ ಮಾಡೋರು ಯಾರು? ತಾಯಿ ಅಥವಾ ತಂದೆ, ಅವರ ಪ್ರೀತಿಯ ಮೇಲೂ. ಯಾರು ತ್ಯಾಗ ಮಾಡ್ತಾರೆ ಅವರ ಪ್ರೀತಿ ಮೇಲೂ. ಸೊ ಬೈಬಲಲ್ಲಿ ನಮಗೆ ಒಂದು ವಾಕ್ಯ ಇದೆ, ಯೇಸು ಅತಿ ದೊಡ್ಡ ತ್ಯಾಗ ಮಾಡಿದ್ದಾರೆ. ಮಾನವ ಕುಲರ್ಕ್ಕಾಗಿ ಎಲ್ಲ ಪಾಪಗಳನ್ನು ತನ್ನ ಮೇಲೆ ಎತ್ತುಕೊಂಡು ಶಿಲುಬೆ ಮೇಲೆ ನೇತಾಡಿ ಸತ್ತು ಪ್ರಾಣವನ್ನು ತೆಗೆದು ಅವರು ಪ್ರಾಣ ತಂದೆಯಾದ ದೇವರಿಗೆ ಅರ್ಪಿಸಿ ನಮಗೆ ಮೋಕ್ಷ ರಾಜ್ಯವನ್ನು, ಪುನರುತ್ಥಾನವನ್ನು, ಸಲ್ವೇಷನ್ ಮೋಕ್ಷವನ್ನು ತಂದುಕೊಟ್ಟಿದ್ದಾರೆ. ಎಲ್ಲ ಧರ್ಮೀಯರಿಗೆ, ಕ್ರೈಸ್ತರಿಗೆ, ಎಲ್ಲ ಜನರಿಗೆ ಯೇಸು ಕ್ರಿಸ್ತರು ಸ್ವರ್ಗ ಸಾಮ್ರಾಜ್ಯದ ದಾರಿಯನ್ನು ತೋರಿಸಿದ್ದಾರೆ ಹಾಗೂ ತಂದೆ ಹತ್ರ ನಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇದು ಯೇಸುವಿನ ತ್ಯಾಗದ ಫಲ. ನಾವು ಸಹ ಯೇಸುವಿಗೆ ಮೊದಲನೇ ಆದ್ಯತೆ ಕೊಡೋಣ, ಅವರ ಸಾಮ್ರಾಜ್ಯಕ್ಕೆ ಆದ್ಯತೆ ಕೊಡೋಣ, ನಂತರ ಎಲ್ಲರನ್ನು ಪ್ರೀತಿಸಿ ಸಂತೋಷದಿಂದ ಜೀವಿಸೋಣ. ಪಿತನ, ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಆತ್ಮೀಯರೇ, ನಮ್ಮೆಲ್ಲ ಕಷ್ಟ ಸಂಕಷ್ಟಗಳನ್ನು, ದುಃಖ ದುಮ್ಮಾನ ನಿರಾಶೆಗಳನ್ನು ಪ್ರಭು ಯೇಸು ಸ್ವಾಮಿಯ ಚರಣಗಳಿಗೆ ಅರ್ಪಿಸೋಣ. ಅವರು ನಮಗೆ ಅಭಯ ನೀಡಿ ನಮ್ಮನ್ನು ಸಲಹುವರು. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ನಿಮ್ಮ ಪ್ರಾರ್ಥನಾ ಕೋರಿಕೆಗಳನ್ನು ನಮಗೆ ಕಳುಹಿಸಿರಿ. ನಿಮ್ಮ ಪ್ರಾರ್ಥನಾ ಕೋರಿಕೆಗಳಿಗೆ ಸಂಪರ್ಕಿಸಿ ವಂದನೀಯ ಸ್ವಾಮಿ ಆಂಡ್ರೂ ಡಿ ಸೋಜಾ, ದೂರವಾಣಿ ಸಂಖ್ಯೆ 9481085611, 9482112974. ನಿಮ್ಮ ಅಭಿಪ್ರಾಯಗಳನ್ನು, ಸೂಚನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ವಿಳಾಸ ದೈವಿಕ್ ಅಮೃತ್ ಮೀಡಿಯಾ, 504 ಮೂರನೇ ಮಹಡಿ, ಕೊನಿಲ್ ಕಾಂಪ್ಲೆಕ್ಸ್, ಬೆಂದೂರ್ವೆಲ್, ಕಂಕನಾಡಿ, ಮಂಗಳೂರು 2.